only did the first part, second part. See, here, mm-hmm. what you have to do? That's why I asked again, come back. Okay, so steps are done. Bring Ishta Devata in your heart. In your heart means body mind complex. Aita, number one. Or should we say Dhyana Stala? Dhyana, wherever we concentrate. Dhyana Stala. Okay, heart, like that. So then, visualize the quality of Ishta Devata, like peace, love, clarity. So then, three, visualize that quality all over your body. So thinking, which is mantra, feeling, which is emotion, thinking, emotion and feeling should match. Feeling is body level, so you should feel a goodness in the body level also. Kana kanagalu tumbobeku sumne japa madadala baiyalli. Okay, atatiya. Then visualize, mind becomes peaceful. Okay, stay in that peace. Repeat mantra when mind is agitated, mind is disturbed, right? Okay, mantra and also mantra, emotion, feeling, till you become peaceful again. Okay? So now, after some time, okay? Time. Visualize situations which cause you trouble. Trouble. Okay? Say a fight in office. Okay? Right? Now we are because of the feeling, emotion, thinking gets disturbed. Right? So now bring mantra, emotion, feeling to correct disturbance. Repeat it until you no longer feel the disturbance. Repeat until you are free from disturbance in meditation. Then you will be able to face real life. Then you will face life, real life, easily. Artha kiya? Yalli artha idilo? Okay. Ist clear idilko? Guys, you understood? Vritti dana. So, everybody understood now? Clearly? Yalli artha idha? ಸೊ ಭಗವಂತನ ಹೆಸರನ್ನು ಯೋಚನೆ ಮಾಡಬೇಕು. ನಾಮ, ಬರೀ ನಾಮ ಯೋಚನೆ ಮಾಡೋದಲ್ಲ, ಆ ಭಗವಂತ ಇಡೀ ನಮ್ಮ ಶರೀರದಲ್ಲಿ ತುಂಬಿಕೊಂಡಿದ್ದಾನೆ ಅಂತ ತಿಳ್ಕೋಬೇಕು, ನಮ್ಮ ಹೃದಯದಲ್ಲಿ ತಿಳ್ಕೋಬೇಕು. ಈಗ ಶ್ರೀಕೃಷ್ಣ ಅಂತ ಹೇಳಿದ್ರೆ ಶ್ರೀಕೃಷ್ಣನ ಒಳ್ಳೆ ಶಾಂತ ಗುಣ ನನ್ನಲ್ಲಿ ಇದೆಲ್ಲ ತುಂಬಿಕೊಂಡಿದೆ ಅಂತ ತಿಳ್ಕೋಬೇಕು.
ಶ್ರೀಕೃಷ್ಣ ತುಂಬಲು ಹೋಗಬೇಕು, ತುಂಬಿ ಹೋಗಬೇಕು. ನನ್ನ ದೇಹದಲ್ಲೆಲ್ಲ ಆ ಭಾವನೆ ಬರಬೇಕು, ದೇಹದ ಕಣಗಳಲ್ಲೂ ಆ ಭಾವನೆ ಬರಬೇಕು, ಕಲ್ಪನೆ ಮಾಡಬೇಕು. ಆಯ್ತಾ? ಕಡೆಗೆ ಏನಾಗುತ್ತೆ, ಮನಸ್ಸು ಶಾಂತ ಆಗುತ್ತೆ. ಶಾಂತ ಅನುಸರಿಸಿ ಕೂತ್ಕೋಬೇಕು. ಸುಮ್ಮನೆ ಕೃಷ್ಣ 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 ಅದೇನು ಡೇಬ್ರಿಕಾರ್ಡ್ ಹೇಳಿದಾಗ ಹೇಳ್ತಾ ಕೂತ್ಕೊಳ್ದಲ್ಲ. ಅರ್ಥ ಆಗ್ತೀಯ? ಸೊ ಹಾಗ ಕೃಷ್ಣ ನನ್ನ ದೇಹದ ಮಾತ್ರ ಎಲ್ಲ ಇಡೀ ವಿಶ್ವದಲ್ಲಿ ಇದ್ದಂತ ತಿಳ್ಕೋಬೇಕು. ಇಟ್ ಶುಡ್ ನಾಟ್ ಓನ್ಲಿ ದಿಸ್ ಮೈ ಬಾಡಿ ಥ್ರೋಟ್. ಐ ಆಮ್ ಜಸ್ಟ್ ಅ ಲಿವ್, ಕೃಷ್ಣ ಇಸ್ ಓಷನ್. ಆಯ್ತಾ? ಅರ್ಥ ಮಾಡಿ, ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಈಗ ಯಾವ ವಿಷಯ ಮಾಡ್ತೀರಾ? ಶಾಂತಿ ಅಂದ್ರೆ ಯಾರು? ಕೃಷ್ಣನ. ಸೊ ನಿಮ್ಗೆ ಮಂತ್ರ ಕೃಷ್ಣ, ಕೃಷ್ಣ ಮಂತ್ರ ಅವರಲ್ಲಿರುವ ಶಾಂತಿ. ಅಷ್ಟೇ, ಒಂದು ವಿಷಯ ತಗೊಳ್ಳಿ, ಒಂದೇ ಒಂದು ವಿಷಯ, ಕೃಷ್ಣ ಶಾಂತಿ, ಬೇರೆ ವಿಷಯ ತಗೊಳ್ಕೋಬೇಡಿ. ಆಯ್ತಾ? ಕಡೆಗೆ ಈಗ ಏನಾಗುತ್ತೆ, ನಿಮ್ಮ ಮನೇಲಿ ಡಿಸ್ಟರ್ಬ್ ಆಗುತ್ತೆ. ಆ ಡಿಸ್ಟರ್ ಮೊದಲು ಶಾಂತಿಯಾಗಿ ಶಾಂತಿ ಕೂತ್ಕೊಳ್ಳಿ, ಕೃಷ್ಣ ಅಂತ ಹೇಳ್ಕೊಂಡು ಶಾಂತಿಯಾಗಿ ಎಲ್ಲ ಕಡೆ ಶಾಂತಿ ಮೂಡಿದೆ. ನನ್ನ ವಿಷಯ ಕೃಷ್ಣ ಎಲ್ಲ ಕಡೆ ಇದೆ, ನನ್ನ ಮಾತ್ರ ಅಲ್ಲ. ಸೊ ದೆನ್ ಸ್ವಲ್ಪ ಹೊತ್ತಲ್ಲಿ ಪುನಃ ಡಿಸ್ಟರ್ಬ್ ಆಗುತ್ತೆ, ಪುನಃ ಕೃಷ್ಣ. ಆ ಕೃಷ್ಣನಲ್ಲಿ ನಿಂದಮೇಲೆ ಸ್ವಲ್ಪ ಹೊತ್ತಂದಮೇಲೆ ಈಗ ಯೋಚನೆ ಮಾಡ್ಕೊಳ್ಳಿ, ನನ್ನ ಗಂಡ ಬಂದರು, ಮಕ್ಕಳು ಬಂದರು, ಏನು ಗಲಾಟೆ ಮಾಡಿಸಿ ಮಾಡಿದ್ರು, ಡಿಸ್ಟರ್ಬ್ ಆಯಿತು, ಪುನಃ ಕೃಷ್ಣ ಶಾಂತಿ. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ನೀವೇನು ಮಾಡ್ತೀರಾ? ಹೇಗೆ ಮಾಡ್ತೀರ? ದೇವತೆ ಧ್ಯಾನ ಮಾಡ್ತಿರೋ, ಬರೀ ಉಸಿರಿನ ಧ್ಯಾನ ಮಾಡ್ತಿರೋ? ಯಾವ ದೇವತೆ ಧ್ಯಾನ ಮಾಡ್ತೀರಾ? ಆಯ್ತು, ದೇವಿ ಮಂತ್ರ, ದೇವಿ ಶಕ್ತಿ ಸ್ವರೂಪ. ಅದು ಹೇಗಿರುತ್ತೆ ಶಕ್ತಿ ಸ್ವರೂಪ ಅಂದ್ರೆ? ಈಗ ಎಲ್ಲದ್ರಲ್ಲೂ ನಾವು ಮಾಡೋ ಎಲ್ಲ ಕೆಲಸದಲ್ಲೂ ಶಕ್ತಿ ಒಳಗಿದೆ. ಧ್ಯಾನ ಅಂದ್ರೆ ಆ ದೇವಿ ನನ್ನಲ್ಲಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಎಲ್ಲಾ ಕಡೆ ಇದ್ದಾನೆ, ಏನು ಪ್ರಯೋಜನ ಇಲ್ಲ ನಮಗೆ. ನನ್ನಲ್ಲಿ ನೀವು ಅಲ್ಲಿ ಶಕ್ತಿ ಆದ್ರೆ ಉಸಿರು ಯಾಕೆ ಡಿಸ್ಟರ್ಬ್ ಆಗುತ್ತೆ ನಿಮ್ಗೆ? ಆ ಉಸಿರು ಶಕ್ತಿ ತಾನೆ, ಯಾಕೆ ಡಿಸ್ಟರ್ಬ್ ಆಗುತ್ತೆ? ಉಸಿರಾಡದ ಸಮಸ್ಯೆ ಇಲ್ಲ, ನಿಮ್ಗೆ ಧ್ಯಾನದಲ್ಲಿ ಸಮಸ್ಯೆ ಇದೆ. ಸರಿ, ನೀವು ಇಲ್ಲೇ ನೀವು ಕರೆಕ್ಟ್ ಮಾಡ್ಕೊಳ್ಳೋದು, ನೀವು ಅರ್ಥ ಆಗ್ತಿಲ್ಲ. ಉಸಿರು ಅನ್ನೋದು ದೇಹಕ್ಕೆ ಸಂಬಂಧಪಟ್ಟದ್ದು. ಥಿಂಕಿಂಗ್ ಫೀಲಿಂಗ್, ಥಿಂಕಿಂಗ್ ಎಮೋಷನ್ಸ್ ಫೀಲಿಂಗು. ನೀವು ಅಲ್ಲಿ ಕರೆಕ್ಟ್ ಮಾಡಿದಾಗ ಇಲ್ಲಿ ಕರೆಕ್ಟ್ ಆಗುತ್ತೆ, ನೀವು ಇಲ್ಲಿ ಕರೆಕ್ಟ್ ಮಾಡಿದಾಗ ಅಲ್ಲಿ ಕರೆಕ್ಟ್ ಆಗಲ್ಲ, ಉಲ್ಟಾ. ನೀವು ಕರೆಕ್ಟಾಗಿ ಧ್ಯಾನ ಮಾಡಿದ್ರೆ ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಬ್ರೆತ್ ಆಬ್ಸರ್ವೇಷನ್ ಮಾಡಿ 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 ಬಡ್ತಾ ಹೇಳಲ್ಲ ನಾನು. ಬಟ್ ಬ್ರೆತ್ ಆಬ್ಸರ್ವೇಷನ್ ಇಸ್ ಸೆಕೆಂಡ್ರಿ, ಪ್ರೈಮರಿ ಇಸ್ ನಿಮ್ಮ ಪ್ರೊಸೆಸ್ ಕರೆಕ್ಟ್ ಆಗಬೇಕು. ನಿಮ್ಗೆ ಅರ್ಥ ಆಯ್ತಾ? ಈಗೇನು ಮಾಡ್ತೀರಾ? ಕೃಷ್ಣನಲ್ಲಿನ ಕ್ಲಾರಿಟಿ ಬಗ್ಗೆ. ಹಾಂ, ಓಕೆ. ಕೃಷ್ಣ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಇದನ್ನು ತಿಳ್ಕೊಬೇಕು. ನಮ್ಮ ದೇಹದಲ್ಲಿ ಇದೆ ಮಾಡೋದು, ನಿಮ್ಮ ಪ್ರೈಮರಿ ಬೇಕಾದ ನಮ್ಮ ದೇಹದಲ್ಲಿ, ಬಟ್ ಅವ್ನು ಎಲ್ಲ ಕಡೆ ಇದ್ದಾನೆ ಅನಂತ ಅಂತ ತಿಳ್ಕೊಬೇಕು. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಡು ವಿ ಬ್ರೇಕ್ ಫಾರ್ 5 ಮಿನಿಟ್ಸ್. 5 ನಿಮಿಷ ಬ್ರೇಕ್ ಮಾಡಿ.